ಆಗಿನ ವಿತ್ತ ಮಂತ್ರಿಗಳು ಜಗತ್ತಿಗೆ ಕರೆ ಕೊಟ್ಟರು. ಭಾರತದಲ್ಲಿ ಹೋದಂತಹ ಭಾರತೀಯ ಅನಿವಾಸಿ ಭಾರತೀಯರೇ, ನಿಮ್ಮ ಹಣವನ್ನು ಭಾರತದಲ್ಲಿ ಇನ್ವೆಸ್ಟ್ ಮಾಡಿ, ಡೊನೇಷನ್ ಅಲ್ಲ, ಹಣ ಪ್ರವಾಹ ರೂಪದಲ್ಲಿ ಹರಿದು ಬಂತು, ನಮ್ಮ ಎಲ್ಲ ಆರ್ಥಿಕ ಸಮಸ್ಯೆ ಹೋಯಿತು. ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು, ವಿಜ್ಞಾನಿಗಳನ್ನು ಕರೆದು ಹೇಳಿದರು, ಅಮೆರಿಕದವರು ನಮ್ಮ ಮೇಲೆ ಈ ರೀತಿ ನಿರ್ಬಂಧ ಹಾಕಿದ್ದಾರೆ, ವೈಜ್ಞಾನಿಕ ನೆರವು ಕೊಡುವುದಿಲ್ಲ ಅಂತ ಹೇಳಿದ್ದಾರೆ ಅಂತ. ಆಗ ಒಬ್ಬ ತರುಣ ವಿಜ್ಞಾನಿ ಎದ್ದು ನಿಂತರಂತೆ. ಎದ್ದು ನಿಂತು ಹೇಳಿದರು, ಸರ್ ನೀವು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಅಂತ. ವಾಜಪೇಯಿ ಏನೋ ಆಯಿತು, ಇಲ್ಲಪ್ಪ ನಾನು ರಿಕ್ವೆಸ್ಟ್ ಮಾಡೋದು, ನಾನು ಹೇಳೋದನ್ನು ಪೂರ್ತಿ ಕೇಳಿ ಸರ್, ಹೇಳಪ್ಪ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೇಳೋದು, ಇನ್ನು 20 ವರ್ಷಕ್ಕೆ ನೀವು ಯಾವ ನೆರವು ಕೊಡಬೇಡಿ ಅಂತ ಅವ್ರಿಗೆ ಹೇಳಿ ಅಂತ. ಯಾಕೆ ಅಂತ ಕೇಳಿದರೆ, ಭಾರತಕ್ಕೆ ಏನೆಲ್ಲ ಬೇಕು ಅದನ್ನು ನಾವು ಕೊಡ್ತೇವೆ ಅಂತ ಭಾರತದ ವಿಜ್ಞಾನಿಗಳು. ಮತ್ತೆ ಕೊಟ್ರು ಕೊಟ್ರು. ಕ್ರಯೋಜೆನಿಕ್ ತಂತ್ರಜ್ಞಾನ ಅಮೆರಿಕದ್ದು ಮತ್ತು ರಷ್ಯಾದ ಸ್ವತ್ತಾಗಿತ್ತು, ಇವತ್ತು ಭಾರತದ ಸ್ವತ್ತು ಆಗಿದೆ. ಅದು ನಮ್ಮ ವಿಜ್ಞಾನಿಗಳು ಕಳಪೆ ಅಲ್ಲ, ಇವತ್ತು ಸಹ ನಮ್ಮ ಸಾಧನೆಗಳೇನು ಕಡಿಮೆ ಇಲ್ಲ. ಹಾಗಾಗಿ ನಮ್ಮ ಭಾರತ ಜಗತ್ತಿಗೆ ಅದ್ಭುತವಾದನ್ನು ಹಿಂದೆ ಕೊಟ್ಟಿದೆ, ಇವತ್ತು ಕೊಡ್ತಾ ಇದೆ. ಇನ್ನೂ ಒಂದು ಕೊನೆಯ ಭಾಗವನ್ನು ಹೇಳಿ ಮುಗಿಸ್ತೇನೆ. ಸನಾತನ ಎಂಬ ಶಬ್ದದ ಅರ್ಥ ನಿತ್ಯ ನೂತನ ಚಿರ ಪುರಾತನ ಅಂತ ಹೇಳಿದ್ದಕ್ಕೆ ನಮ್ಮ ಜೀವನ ಪದ್ಧತಿಯನ್ನು ಕಲಿಸಿಕೊಟ್ರು. ಅದನ್ನು ಹೇಳಿ ಮುಗಿಸ್ತೇನೆ ನಾನು. ಭಾರತದ ಜೀವನ ಪದ್ಧತಿ ಯಾವುದು? ಆಗ ಎರಡು ಶಬ್ದಗಳನ್ನು ಹೇಳಿದ್ದೆ ನಾನು, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಮತ್ತು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ನಲ್ಲಿ ಮೊದಲನದ್ದು ಎಲ್ಲ ಕಡೆ ಭಗವಂತ ಇದ್ದಾನೆ, ಎರಡನೇದ್ದು ಆಗ ಅವರು ಒಂದು ಶಬ್ದ ಹೇಳಿದರು, ವಿವೇಕಾನಂದರನ್ನು ನೀವು ಎರಡು ಶಬ್ದಗಳಲ್ಲಿ ಹೇಳಿ ಅಂತ ಹೇಳಿದರೆ ತ್ಯಾಗ ಸೇವೆ ಆ ಎರಡು ಶಬ್ದಗಳು. ಆ ಎರಡನೆಯದ್ದು ಇನ್ನೊಬ್ಬನಿಗೋಸ್ಕರ ಬದುಕುವುದು. ಮನುಷ್ಯನ ಬದುಕಿನ ಮೂಲ ಉದ್ದೇಶವೇ ಸುಖ ಪಡುವುದು ಅಂತ ಹೇಳ್ತೇವೆ. ನಿಜವಾದ ಸುಖ ಯಾವುದು? ನಿಜವಾದ ಸುಖ ಯಾವುದು ಅಂತ ಗೊತ್ತಾಗಬೇಕಾದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಒಂದು ಉದಾಹರಣೆ ಹೇಳಿದರೆ ಗೊತ್ತಾಗಬಹುದು. ಅವರೊಂದು ಅವರ ಅಧ್ಯಕ್ಷರಾಗುವುದಕ್ಕಿಂತ ಮೊದಲು ಬರೆದಂಥ ಒಂದು ಭಾಷಣ, ದ ಹ್ಯಾಪಿಯೆಸ್ಟ್ ಡೇಸ್ ಇನ್ ಮೈ ಲೈಫ್ ಅಂತ. ಅದರಲ್ಲಿ ಒಂದನ್ನು ಉಲ್ಲೇಖ ಮಾಡ್ತೇನೆ. ಅವರ ಆಸ್ಪತ್ರೆಗೆ, ಅವರ ಪ್ರಯೋಗಾಲಯಕ್ಕೆ ಒಬ್ಬರು ವೈದ್ಯರು ಬಂದಿದ್ದರು. ಎಲ್ಲ ನೋಡಿದರು, ನೋಡಿ ಒಂದು ವಸ್ತುವನ್ನು ನೋಡಿ ಪಕ್ಕನೆ ಕೈ ಎತ್ತಿ ವಾಟ್ ಈಸ್ ದಿಸ್ ಅಂತ ಹೇಳಿದರು. ಅವರು ಎತ್ತುವಾಗ ಭಾರ ಉಂಟು ಅಂತ ಗ್ರಹಿಸಿದ್ರು, ಭಾರವೇ ಇರಲಿಲ್ಲ ಅದಕ್ಕೆ, ಬಹಳ ಹಗುರವಾಗಿತ್ತು. ಡಾಕ್ಟರ್ ಅಬ್ದುಲ್ ಕಲಾಂ ಸಹಜವಾಗಿ ಹೇಳಿದ್ರು, ಇಟ್ ಇಸ್ ಕಾರ್ಬನ್ ಕಾರ್ಬನ್ ಅಂತ ಹೇಳಿದರು. ನಾಳೆ ಸ್ವಲ್ಪ ನಮ್ಮ ಆಸ್ಪತ್ರೆಗೆ ಬನ್ನಿ ಅಂತ ಹೇಳಿದಂತೆ ಬಹಳ ಗಂಭೀರವಾಗಿ. ಡಾಕ್ಟರ್ ಅಬ್ದುಲ್ ಕಲಾಂ ಹೋದರು. ಹೋದಾಗ ಅವ್ರನ್ನ ಕರ್ಕೊಂಡು ದಿಲ್ಲಿಗೆ, ಸೊಂಟದ ಕೆಳಗೆ ಪೋಲಿಯೋ ಇತ್ಯಾದಿಯಾಗಿ ನಡಿಲಿಕ್ಕೆ ಯಾರಿಗೆ ಬರುವುದಿಲ್ಲ, ಅಂತಹ ಮಕ್ಕಳಿಗೆ ಕಬ್ಬಿಣದ ಕ್ಯಾಲಿಪರ್ಸ್ ಅನ್ನು ಸಿಕ್ಕಿಸಿ ನಡಿಲಿಕ್ಕೆ ಕಲಿಸಿಕೊಡ್ತಾ ಇದ್ರು. ವೈದ್ಯರು ಮಾತನಾಡಲಿಲ್ಲ, ಡಾಕ್ಟರ್ ಅಬ್ದುಲ್ ಕಲಾಂ ಮಾತಾಡಲಿಲ್ಲ. ಒಂದು ಕ್ಯಾಲಿಪರ್ಸ್ ಹೊತ್ಕೊಂಡು ಅವರು ಬಂದರು ತನ್ನ ಪ್ರಯೋಗಾಲಯಕ್ಕೆ. ಬಂದು ಈ ಕಾರ್ಬನ್ ಕಾರ್ಬನ್ ಮೆಟೀರಿಯಲ್ ಉಪಯೋಗಿಸಿ ಕ್ಯಾಲಿಪರ್ಸ್ಗಳನ್ನು ಸೃಷ್ಟಿ ಮಾಡಿದರು. ಅವರೇ ಹೊತ್ತುಕೊಂಡು ಹೋದರು, ಹೋಗಿ ಆ ಮಕ್ಕಳಿಗೆ ಕೊಟ್ಟರು. ಒಂದೊಂದು ಕಾರ್ಬನ್ ಒಂದೊಂದು ಕಬ್ಬಿಣದ ಕ್ಯಾಲಿಪರ್ಸಿನ ಭಾರ 3 ಕಿಲೋಗ್ರಾಂ ಇದ್ದರೆ ಈ ಕಾರ್ಬನ್ ಕಾರ್ಬನ್ ಮೆಟೀರಿಯಲ್ ಉಪಯೋಗಿಸಿದಂಥ ಕ್ಯಾಲಿಪರ್ಸಿನ ಭಾರ 300 ಗ್ರಾಂ. ಆ ಮಕ್ಕಳು ಅದನ್ನು ಹಾಕ್ತಾರೆ, ಆನಂದದಿಂದ ಕುಣಿದು ಕುಪ್ಪಳಿಸ್ತಾರಂತೆ. ಅವರ ಹಾಗೆ ಕುಣಿದು ಕುಪ್ಪಳಿಸುವಾಗ ಅವರ ಅಪ್ಪ ಅಮ್ಮ ನೋಡ್ತಾ ಇದ್ರಲ್ಲ, ಅವರ ಕಣ್ಣಿನಿಂದ ಆನಂದ ಭಾಷ್ಪ, ಆ ಆನಂದ ಭಾಷ್ಪ ನೋಡಿದಾಗ ಡಾಕ್ಟರ್ ಅಬ್ದುಲ್ ಕಲಾಂ ಹೇಳ್ತಾರೆ, ಇಟ್ ವಾಸ್ ದಿ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್ ಅಂತ. ನಿಜವಾದ ಸುಖ ಸಿಕ್ಕುವುದು ಆಗ ಅವರು ಹೇಳಿದರು. ನ ಕರ್ಮಣ ನ ಪ್ರಜೆಯ ತ್ಯಾಗೇನ ಈಕೆ ಸರ್ವಿಸ್. ಆ ಸರ್ವಿಸ್ ಮಾಡುವದ್ದು ಈ ದೇಶದ ಹುಟ್ಟು ಗುಣ. ಸ್ವಂತ ಅಲ್ಲ, ಸರ್ವಿಸ್ನ ಜೊತೆಗೆ ನಡ್ಕೊಳ್ಳುವ ರೀತಿ ಹೇಗೆ ಅಂತ. ಜಗತ್ತು ಮಾತನಾಡುತ್ತದೆ, ಈ ಪ್ರಕೃತಿ ಇರೋದೆಲ್ಲ ನನಗೋಸ್ಕರ ಅಂತ. ದಿ ನೇಚರ್ ಕ್ಯಾನ್ ಫುಲ್ಫಿಲ್ ಆಲ್ ಅವರ್ ನೀಡ್ಸ್, ಬಟ್ ಇಟ್ ಕ್ಯಾನ್ ನೆವರ್ ಫುಲ್ಫಿಲ್ ಅವರ್ ಗ್ರೀಡ್ಸ್. ಗೊತ್ತಿರಬೇಕು ನಮಗೆ, ಪ್ರಕೃತಿಯನ್ನು ಶೋಷಣೆ ಮಾಡಿ ಅಂತ ಜಗತ್ತು ಕಲಿಸಿಕೊಟ್ರೆ, ಪ್ರಕೃತಿಯನ್ನು ಆರಾಧನೆ ಮಾಡಿ ಪ್ರಕೃತಿಯನ್ನು ಪೋಷಣೆ ಮಾಡಿ ಅಂತ ಈ ದೇಶ ಕಲಿಸಿಕೊಟ್ಟದ್ದು. ಅದಕ್ಕೋಸ್ಕರ ಬೆಳಗ್ಗೆ ಅಶ್ವತ್ಥ ಪ್ರದಕ್ಷಿಣೆ, ಅದಕ್ಕೋಸ್ಕರ ಹಸುವಿಗೆ ಸುತ್ತು ಬರುವುದು, ಅದಕ್ಕೋಸ್ಕರ ತುಳಸಿಗೊಂದು ದೀಪ, ಅದಕ್ಕೋಸ್ಕರ ಸರ್ಪಕ್ಕೊಂದು ಆರತಿ, ಇದೆಲ್ಲವೂ ಸಹ ಪ್ರಕೃತಿಯನ್ನು ಆರಾಧನೆ ಮಾಡಿ ಅಂತ. ಶೋಷಣೆ ಮಾಡಲಿಕ್ಕಲ್ಲ, ನಾಟ್ ಎಕ್ಸ್ಪ್ಲಾಯಿಟೇಷನ್. ಎಕ್ಸ್ಪ್ಲಾಯಿಟೇಷನ್ ಇದು ನಮಗೆ ವಿದೇಶಿ ಕೊಡುಗೆ. ಭಾರತದ
ಕೊಡುಗೆ ರಕ್ಷಣೆ ಮಾಡಿ ಪೋಷಣೆ ಮಾಡಿ ಅಂತ. ಕೊನೆಯ ಭಾಗ ಹಕ್ಕು, ಎಲ್ಲರೂ ಮಾತಾಡ್ತೇವೆ ಹೋರಾಟ ಮಾಡೋದು ನನ್ನ ಹಕ್ಕು, ಹಕ್ಕಿಗೋಸ್ಕರ ಹೋರಾಟ ಮಾಡಬೇಡಿ, ಹೋರಾಟ ಮಾಡೋದು ನನ್ನ ಕರ್ತವ್ಯ ಅಂತ ಹೋರಾಟ ಮಾಡಿ. ನಿನ್ನೆ ಒಬ್ಬಳು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆದದ್ದೆಲ್ಲ ಬಂದಿದೆ, ಅದರ ವಿರುದ್ಧ ಹೋರಾಟ ಮಾಡೋದು ಅದು ಹಕ್ಕಲ್ಲ ಅದು ಕರ್ತವ್ಯ. ನಮ್ಮ ದೇಶದಲ್ಲಿ ಕಲಿಸಿಕೊಟ್ಟದ್ದು ಹಕ್ಕಲ್ಲ ಕರ್ತವ್ಯ ಅಂತ. ಒಬ್ಬ ನಮ್ಮ ಸ್ನೇಹಿತ ಇದ್ದ, ಅವನಿಗೆ 30 ವರ್ಷ ವಯಸ್ಸಾಗಿತ್ತು. ಅವನ ಹತ್ರ ಕೇಳಿದ್ದಪ್ಪ ಮದುವೆ ಆಯ್ತಾ ನಿನಗೆ ಅಂತ. ಇಲ್ಲ ಸರ್ ಮದುವೆ ಆಗಲಿಲ್ಲ. ಯಾಕೆ? ಇಲ್ಲ, ನನ್ನ ಮನೆಯಲ್ಲಿ ಇಬ್ಬರು ತಂಗಿಯಂದಿರಿದ್ದಾರೆ, ಒಬ್ಬಳು ಚಿಕ್ಕಪ್ಪನ ಮಗಳು, ಒಬ್ಬಳು ನನ್ನ ತಂಗಿ. ಚಿಕ್ಕಪ್ಪನ ಮಗಳಿಗೆ 24 ವರ್ಷ, ನನ್ನ ತಂಗಿಗೆ 22 ವರ್ಷ. ಅವರಿಬ್ಬರ ಮದುವೆ ಆದ ನಂತರ ನನ್ನ ಮದುವೆ. ಯಾವ ಪುಸ್ತಕದಲ್ಲಿಯೂ ಬರೆಯಿಲ್ಲ ಹೆಣ್ಣು ಮಕ್ಕಳು ಮನೆಯಲ್ಲಿದ್ದರೆ ನೀನು ಮದುವೆ ಆಗಬಾರ್ದು ಅಂತ. ಯಾರು ಕಲಿಸಿಕೊಟ್ಟದ್ದು? ಇದು ಕರ್ತವ್ಯ. ಈ ದೇಶ ನಮಗೆ ಕಲಿಸಿಕೊಟ್ಟದ್ದು ಅಂಥ ಜೀವನ ಪದ್ಧತಿಯನ್ನು. ಹಕ್ಕಿಗೋಸ್ಕರ ಹೋರಾಟ ಮಾಡಬೇಡಿ, ಕರ್ತವ್ಯಕ್ಕೋಸ್ಕರ ಹೆಜ್ಜೆ ಮುಂದೆ ಇಡಿ ಅಂತ. ಈ ಹಿನ್ನೆಲೆಯಲ್ಲಿ ಜಗತ್ತಿಗೆ ಭಾರತ ಕೊಟ್ಟ ಕೊಡುಗೆ ಅಪಾರ.